ಮಾಕಾಪುರ ಸೊಸೈಟಿ ಕ್ರೆಡಿಟ್ ಅಯ್ಯಣ್ಣ ಅವ್ಯವಹಾರ. ಹೌದು, ಲಿಂಗಸೂರು ತಾಲೂಕಿನ ಮಾಕಾಪುರ ಗ್ರಾಮದ ಸೊಸೈಟಿ ಸೆಕ್ರೆಟರಿಯಾದ ಅಯ್ಯಣ್ಣ ಎನ್ನುವರು ಸರ್ಕಾರ ನಿಗದಿತಪಡಿಸಿದ ಕಡಲೆ ತೂಕವನ್ನು 1600 ಗ್ರಾಂ ಹೆಚ್ಚಿನ ತೂಕವನ್ನು ಮಾಡಿ ಜನರಿಗೆ ವಂಚನೆ ಮಾಡುತ್ತಿದ್ದಾರೆ. ಸ್ಥಳೀಯ ರೈತಾಪಿ ಜನರು ಪ್ರಶ್ನೆ ಮಾಡಿದರೆ ನಾನು ಇಷ್ಟೇ ತೂಕ ಮಾಡೋದು ಎಂದು ರೈತರಿಗೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಇಲ್ಲಿ ಸೊಸೈಟಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಬಂದರೂ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ರೈತರು ಅಧಿಕಾರಿಗಳ ಬಗ್ಗೆ ಮತ್ತು ಸೊಸೈಟಿಯ ಉಸ್ತುವಾರಿಯಾದ ಅಯ್ಯಣ್ಣನವರ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತು ಅಲ್ಲಿನ ಸುತ್ತಮುತ್ತಲಿನ ಗ್ರಾಮದ ರೈತರು ಟ್ರ್ಯಾಕ್ಟರ್ ಲೋಡ್ ಮಾಡಿಕೊಂಡು ಹೋಗಿ ಕಳೆದ 5-6 ದಿನಗಳು ಕಳೆದರೂ ಸರಿಯಾದ ಸಮಯಕ್ಕೆ ತೂಕ ಮಾಡದೆ ಮತ್ತು ತೂಕವನ್ನು ಹೆಚ್ಚಿಗೆ ಮಾಡಿ, ಅಂದರೆ ಸರ್ಕಾರ ನಿಗದಿಪಡಿಸಿದ್ದು 50 ಕೆಜಿಯಲ್ಲಿ ಅಯ್ಯಣ್ಣನವರ ತೂಕ 51 ಕೆಜಿ 600 ಗ್ರಾಂ ಇದನ್ನು ಖಂಡಿಸಿದ ರೈತರಿಗೆ ಕ್ಯಾರೆ ಎನ್ನುತ್ತಿದ್ದಾರೆ. ಈ ವಂಚನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ರೈತರಾದ ಗುಂಡನಗೌಡ ತಲೆಕಟ್, ಕಾನನಗೌಡ ಆದಾಪುರ್, ಕಾಂತಪ್ಪ ಭಜಂತ್ರಿ, ಬಸವನಗೌಡ ಹೂನೂರು, ರುದ್ರಗೌಡ ಹೂನೂರು, ವೆಂಕಟೇಶ್ ಭೋಗಾಪುರ್ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ವೀರಭದ್ರಯ್ಯ ಬಿ ಹಿರೇಮಠ, ಭಾರತ ವೈಭವ ನ್ಯೂಸ್, ಲಿಂಗಸೂರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮ್ ಟು 9482633333.